ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ನೀಡಿದ್ದಾರೆ. ನೋಡಿ, ಇದೊಂದು ರಾಜಕೀಯ ಷಡ್ಯಂತ್ರ, ಇದೊಂದು ಕುತಂತ್ರ. ರಾಜಕೀಯವಾಗಿ ನಮ್ಮ ನಾಯಕರನ್ನ ಹಣಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾನೂನಿನ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ. ಅದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಬಿಜೆಪಿಯ ಒಂದು ಕುತಂತ್ರ ಅಂತ ಹೇಳ್ತೀರಾ? ಅದನ್ನೇ ಹೇಳಿದೆ ನಿಮ್ಗೆ ಇವಾಗ. ಈಗಾಗಲೇ ಜನಗಳ ಗಮನವನ್ನ ಸೆಳೆಯುವಂತಹ ಕೆಲಸದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದು ಕೂಡ ದೇಶದಲ್ಲಿ ಇಂತಹ ಅವ್ಯವಸ್ಥೆ, ಇಂತಹ ಕುತಂತ್ರಗಳು ಹೇಗೆ ನಡೀತಾ ಇದೆ ಕೇಂದ್ರ ಸರ್ಕಾರದಿಂದ, ಬಿಜೆಪಿ ಪಕ್ಷದಿಂದ ಅಂತಕ್ಕಂಥದ್ರ ಜನರ ಗಮನ ಸೆಳೆಯೋದಕ್ಕೆ ಇಂತಹ ಅಭೂತಪೂರ್ವವಾದ ದೊಡ್ಡ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಹಂತ ಹಂತವಾಗಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಗೆ ಆದೇಶಗಳು ಮಾಡ್ತಾ ಇರುತ್ತೋ, ತೀರ್ಮಾನಗಳು ತಗೊಳ್ತಾ ಇರುತ್ತೋ, ಅದರ ಪರವಾಗಿ ನಾವುಗಳು ಕೂಡ ನಿರಂತರವಾಗಿ ಕೆಲಸ ಮಾಡ್ತಲೇ ಇರ್ತೀವಿ. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಇದರಿಂದ ಮುಕ್ತಿ ಆಗ್ತಾರಾ, ಮುಕ್ತಿಗೊಳ್ತಾರೆ ಅಂತ ಹೇಳಿ? ಸತ್ಯ ಖಂಡಿತವಾಗ್ಲೂ ಇದರಲ್ಲಿ ಸತ್ಯ ಇದೆ, ಅವರಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಹೀಗಾಗಿ ಈ ಸತ್ಯ ಗೆದ್ದೇ ಗೆಲ್ಲುತ್ತೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.